शिवमोग्गा नगरद 13ने वार्ड मीनाक्षी भवन हिंभागद टीजीएन लेआउट हिंभागद भगवान आश्रम रस्तेयल्लिरुव भगवान आश्रम ध्वंसगोळिसिदन्न खंडिसि मल्नाडु केसरीपडि कार्यकर्तरु जिलाधिकारी कचेरी मुंभाग प्रतिभटने नडेसिदरु। भगवान आश्रम अवधूत परंपरे सेरिद्दु लक्षांतर जनर श्रद्धा केंद्रवागिदे। अनेक तलेमारुगळिंदा जागदल्ली पूजा पुनस्कारगळु सत्संग अन्नसंतर्पणे अदरल्लू विशेषवागि दत्त जयंती संदर्भदल्ली इडी नगर मत्तु जिल्ले मत्तु होरर राज्यगळिंदलू गुरु बंधुगळु बंदु सेवे सल्लिसुत्ता इद्दारे। इंतह श्रद्धा केंद्रवु हळेय हंचिन मत्तु मण्णिन गोडेय कट्टडवागिद्दरिंद शीतल अवस्थेयल्लिदे। मळेगालद संदर्भदल्ली बीळुव हंतदल्लिद्दाग आ जागद मुंभागदल्ली तात्कालिक शेड्नल्ली गुरुगळ पादिकेगळन्नु प्रतिष्ठापिसि नित्य पूजे ನಡೆಸಿಕೊಂಡು ಬರಲಾಗ್ತಾ ಇತ್ತು। ಕಳೆದ ನವೆಂಬರ್ 21 ರಂದು ಕೆಲವು ಭೂಮಾಫಿಯಾಗಳು ಪಟ್ಟಬದ ಹಿತಾಸಕ್ತಿಗಳು ಏಕಾಏಕಿ ಬಂದು ತಂಡವಾಗಿ ಬಂದು ಗುಂಡಾವರ್ತನೆಯಿಂದ ಈ ಜಾಗದ ಹಕ್ಕುದಾರಿಕೆ ನಮ್ಮ ಬಳಿ ಇದೆ ಎಂದು ಸುಳ್ಳು ಹೇಳ್ತಾ ಜೆಸಿಬಿ ಯಂತ್ರವನ್ನ ಬಳಸಿ ಧ್ವಂಸ ಮಾಡಿರ್ತಾರೆ। ನಂತರ ಭಕ್ತರು ಮತ್ತು ಟ್ರಸ್ಟ್ಗಳು ಮತ್ತು ಸ್ಥಳೀಯರು ಸೇರಿ ಸದರಿ ಕೋಟೆ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು ಪುನಃ ಭಕ್ತರ ಸಹಾಯದಿಂದ ತಾತ್ಕಾಲಿಕ ಶೆಡ್ನಲ್ಲಿ ದೇವರನ್ನ ಪ್ರತಿಷ್ಠಾಪಿಸುತ್ತಾರೆ। ಈ ವ್ಯಕ್ತಿಗಳು ಈ ಕ್ಷಣದವರೆಗೂ ನ್ಯಾಯಾಲಯದ ಆದೇಶವಾಗಲಿ ಹಕ್ಕುದಾರಿಕೆಗೆ ಸಂಬಂಧಪಟ್ಟಂತ ಪತ್ರವನ್ನಾಗಲಿ ಠಾಣೆಗೆ ಕೊಟ್ಟಿರೋದಿಲ್ಲ। सह भय वातावरण निर्मित इवर मेले कानूनात्मक क्रम कैगर जो रक्षण को प्रतिभाकार मन पत्र जिलाधिकारी सल्लिसिद्दारे। ಆಶ್ರಮ ತಲೆ ತಲಾಂತರಗಳಿಂದ ಅಲ್ಲಿ ಇದೆ। ಅಲ್ಲಿ ನಿತ್ಯವು ಭಜನೆ ಮತ್ತೆ ಪಾದುಕೆಗೆ ಪೂಜೆ ಪುನಸ್ಕಾರಗಳು ನಡೆಯತಾ ಬಂದಿದೆ। ವಿಶೇಷವಾಗಿ ದತ್ತ ಜಯಂತಿಯ ಸಂದರ್ಭದಲ್ಲಿ ಹೊರ ಜಿಲ್ಲೆಗಳಿಂದ ರಾಜ್ಯಗಳಿಂದ ಅಲ್ಲಿಗೆ ಭಕ್ತರುಗಳು ಬರ್ತಾರೆ। ಇದೊಂದು ಅವಧೂತ ಪರಂಪರೆಯ ಒಂದು ಶಕ್ತಿಪೀಠ। ಇಂತ ಜಾಗವನ್ನ ಇತ್ತೀಚೆಗೆ ಆಂಧ್ರದಿಂದ ಬಂದಂತಹ ಕೆಲವು ಭೂಮಾಫಿಯಾಗಳು ಹಾಗೂ ಸ್ಥಳೀಯ ಗುಂಡಾಗಳು ಸೇರಿ ಜೆಸಿಬಿ ಬಳಸಿ ಆ ಭಗವಾನ್ ಆಶ್ರಮವನ್ನ ನೆಲಸಮಗೊಳಿಸಿರುತ್ತಾರೆ। ಹಾಗಾಗಿ ಅಲ್ಲಿರುವಂತ ಭಕ್ತರು ಮತ್ತು ಟ್ರಸ್ಟಿಗಳು ಕೋಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ಅನ್ನು ದಾಖಲಿಸಿದ್ದಾರೆ। ಹಾಗಾಗಿ ಈ ಕೂಡಲೇ ಅವರು ಯಾರು ಈ ಕೃತ್ಯವನ್ನ ಮಾಡಿದರೆ ಅವರನ್ನು ಬಂಧಿಸಬೇಕು, ಕಾನೂನಾತ್ಮಕವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ। ಅಕಸ್ಮಾತ್ ಅವರು